ಬೊಂಬಾಟ್ ಭೋಜನದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂತ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ, ನಳಿನಿ ಪಾಕ. ಹೌದು, ಇವತ್ತು ನಳಿನಿ ಪಾಕ ಮಾಡ್ತಾ ಇದ್ದೀವಿ. ನಳಿನಿ ಪಾಕ ಇವತ್ತು ಮಾಡ್ತಾ ಇರೋದ್ರಿಂದ ಈ ಸೆಕೆಂಡ್ ಸೀಸನ್ನಿನ ಮೊಟ್ಟ ಮೊದಲ ನಳಿನಿ ಬರ್ತಾ ಇದ್ದಾರೆ. ಅವರು ಬಂದು ನನಗೆ ವಿಶೇಷವಾದಂಥ ಅಡುಗೆ ಮಾಡ್ತೀನಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅವ್ರು ಯಾರು, ಏನು ಅಡುಗೆ ಮಾಡಿಕೊಡ್ತಾರೆ ಎಲ್ಲ ಹೇಳ್ತೀನಿ. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ, ನಳಿನಿ ಪಾಕ. ಭೋಜನ ಸೀಸನ್ ಟೂವಿನ ಮೊದಲನೇ ನಳಿನಿ ಪಾಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಈ ನಳಿನಿ ಪಾಕದಲ್ಲಿ ನಮಗೆ ಪತ್ರ ಬರೆದಿದ್ದಾರೆ ಒಬ್ಬರು ನಳಿನಿ. ಆ ಪತ್ರವನ್ನು ಓದಿ ಅವ್ರನ್ನ ಇಲ್ಲಿ ಬರಮಾಡ್ಕೊಳ್ತೀನಿ. ನಮಸ್ಕಾರ ಸಿಹಿ ಕೈ ಚಂದ್ರು ಅವರೇ, ನಾನು ವೈಶಾಲಿ ಸಂಜಯ್, ಬೆಂಗಳೂರಿನಿಂದ ಪತ್ರ ಬರೆಯುತ್ತಿರೋದು. ನಿಮ್ಮನ್ನು ನಾನು ನಿಮ್ಮ ಕಾರ್ಯಕ್ರಮವನ್ನು ರೆಗ್ಯುಲರ್ ಆಗಿ ನೋಡುತ್ತೇನೆ, ಅಷ್ಟೇ ಅಲ್ಲ ಹಾಟ್ಸ್ಟಾರಲ್ಲಿ ಕೂಡ ಮತ್ತೊಮ್ಮೆ ನೋಡುತ್ತೇನೆ. ಐ ಲವ್ ಯುವರ್ ಶೋ. ನಿಮ್ಮ ಕಾರ್ಯಕ್ರಮಕ್ಕೆ ಬಂದು ನಾನು ಪಾನ್ ಬಾದಾಮ್ ಬರ್ಫಿ ಮಾಡಿಕೊಡಬೇಕು ಅನ್ನೋ ಆಸೆ ಇದೆ, ನನಗೆ ಒಂದು ಅವಕಾಶವನ್ನು ಕೊಡ್ತೀರಾ ಅಂತ ವೈಶಾಲಿ ಅನ್ನೋರು ನನಗೋಸ್ಕರ ಪತ್ರ ಬರೆದಿದ್ದಾರೆ. ಓಕೆ, ಸೊ ವೈಶಾಲಿ ಅವರು ಇಲ್ಲಿ ಬಂದಿದ್ದಾರೆ, ಅವರನ್ನು ಬರಮಾಡಿಕೊಂಡು ಇವತ್ತಿನ ಸ್ಪೆಷಲ್ ನಳಿನಿ ಪಾಕದ ಸ್ಪೆಷಲ್ ಪಾನ್ ಬಾದಾಮ್ ಬರ್ಫಿ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಓಕೆ, ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ವೈಶಾಲಿ ಸಂಜಯ್. ನಮಸ್ಕಾರ. ನಮಸ್ಕಾರ, ಬನ್ನಿ 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 ಬನ್ನಿ. ನಮಸ್ತೆ ಸರ್, ವೆಲ್ಕಮ್ ಟು. ಖುಷಿ ಆಗ್ತಿದೆ. ಏನು ಗೊತ್ತಾ, ನಮ್ಮ ಬೊಂಬಾಟ್ ಭೋಜನದ ಸೀಸನ್ ಟೂವಿನ ಮೊಟ್ಟ ಮೊದಲ ಪ್ರೇಕ್ಷಕ ಯು ಆರ್ ಕಮಿಂಗ್ ಹಿಯರ್. ಓಕೆ, ಫಸ್ಟ್ ವ್ಯೂವರ್ ನೀವು. ಆ್ಯಂಡ್ ಫಸ್ಟ್ ನಳಿನಿ ಪಾಕದ ಫಸ್ಟ್ ಡಿಶ್ ನೀವು ಮಾಡ್ತಿದ್ದೀರಾ ಸೀಸನ್ ಟೂನಲ್ಲಿ. ಸೊ ವೆರಿ, ಐ ಆಮ್ ವೆರಿ ಎಕ್ಸೈಟೆಡ್. ಅದು ಬೇರೆ, ನೀವೇನೋ ಪಾನ್ ಬಾದಾಮ್ ಬರ್ಫಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾನು ಸ್ವೀಟ್ ತಿನ್ನಬಾರ್ದು, ನಮ್ಮಮ್ಮ ಬೈತಾರೆ, ಆದರೆ ನೀವು ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ತಿಂದ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಹೇಳ್ಕೊಡ್ತೀರಾ? ಖಂಡಿತ ಸರ್. ವೆಲ್ಕಮ್. ಸೊ ಬೊಂಬಾಟ್ ಭೋಜನ ಕಾರ್ಯಕ್ರಮ ರೆಗ್ಯುಲರ್ ನೋಡ್ತೀರಾ? ಖಂಡಿತ ನೋಡ್ತಾ ಇರ್ತೀನಿ. ನಾನು ಹಾಟ್ಸ್ಟಾರಲ್ಲಿ ಕೂಡ ನೋಡ್ತೀನಿ, ಬಿಕಾಸ್ 12 ಗಂಟೆಗೆಲ್ಲ ಬರುತ್ತಲ್ಲ, ನನಗೆ ಕೆಲವು ಸಲ ವರ್ಕ್ ಮಾಡ್ತಾ ಇರೋದ್ರಿಂದ ನೋಡೋಕ್ಕಾಗಲ್ಲ. ಸೊ ಹಾಟ್ಸ್ಟಾರಲ್ಲಂತೂ ವೀಕೆಂಡಲ್ಲಿ ಮಿಸ್ ಮಾಡಲ್ಲ. ಖಂಡಿತ. ಯಾವ್ದಾದ್ರು ಪ್ರಯೋಗ ಮಾಡಿ. ಖಂಡಿತ. ಅದೆಲ್ಲ ಚೆನ್ನಾಗಿ ಬಂದಿತ್ತಾ? ಖಂಡಿತ ಸರ್. ರೀಸೆಂಟ್ ಆಗಿ ನಾನು ಚೆಟ್ಟಿನಾಡ್ ಕೂಟ್ ಮಾಡಿದ್ದೆ ನಿಮ್ದು. ಓಕೆ, ಮಸ್ತ್ ಬಂದಿತ್ತು. ಹೌದಾ? ತುಂಬಾ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಸ್ಪೆಷಲ್ ಪಾನ್ ಬಾದಾಮ್ ಬರ್ಫಿ, ಇದಕ್ಕೆ ಏನೇನು ಪದಾರ್ಥಗಳು ಬೇಕು? ಓಕೆ, ಫಸ್ಟ್ ಬಂದು ವಿಳ್ಯದೆಲೆ ತಗೋಬೇಕು. ವಿಳ್ಯದೆಲೆ ತಗೊಂಡ್ಮೇಲೆ, ವಿಳ್ಯದೆಲೆ ಪರ್ಟಿಕ್ಯುಲರ್ ಇದೆಯಾ? ಬನಾರಸ್ಸು, ಕಲ್ಕಟ್ಟಾ ಅಂತೆಲ್ಲ ಹೇಳ್ತಾರಲ್ಲ, ಮದ್ರಾಸು, ಮೈಸೂರು, ಆ ಥರ ಏನಿಲ್ಲ, ವಿಳ್ಯದೆಲೆ ತಗೊಳ್ಳೋಣ. ಸೊ ನೆಕ್ಸ್ಟ್ ಬಂದು ಗುಲ್ಕನ್, ಕಂಡೆನ್ಸ್ಡ್ ಮಿಲ್ಕ್, ಬಾದಾಮ್ ಪುಡಿ, ಆಮೇಲೆ ಡ್ರೈ ಫ್ರೂಟ್ಸ್ ಪೌಡರ್ ಮತ್ತೆ ಏಲಕ್ಕಿ ಪುಡಿ. ಫ್ಯಾಂಟಾಸ್ಟಿಕ್. ಇಷ್ಟೇ ಇಷ್ಟೇ, ಕಡಿಮೆ ಇಂಗ್ರೀಡಿಯಂಟ್, ತುಪ್ಪ ಹಾಕ್ಬೇಕು ಸರ್. ತುಪ್ಪ ಇಲ್ಲಿರ, ವಿತೌಟ್ ತುಪ್ಪ ಆಗಲ್ಲ. ಸೊ ಕಡಿಮೆ ಇಂಗ್ರೀಡಿಯಂಟ್ಸ್ ಅಲ್ಲಿ ಮಾಡೋ ಅಂತ ಅಡಿಗೆ. ವಂಡರ್ಫುಲ್. ಜೊತೆಗೆ ಶ್ರೀಕೃಷ್ಣ ತುಪ್ಪವನ್ನ ಬಳಸ್ತೀವಿ. ಇವೆಲ್ಲವನ್ನ ಬಳಸಿ ಇವತ್ತಿನ ಅದ್ಭುತವಾದಂತ ಪಾನ್ ಬಾದಾಮ್ ಬರ್ಫಿ ಮಾಡೋದು ಹೇಗೆ ಅಂತ ಅವ್ರು ಹೇಳ್ಕೊಳ್ತಾರೆ, ನಾನು ನೀವು ಕಲ್ತ್ಕೊತೀವಿ. ಓಕೆ, ಶುರು ಮಾಡೋಣ. ಫಸ್ಟ್ ಏನ್ ಮಾಡ್ಬೇಕು ಸರ್? ಫಸ್ಟ್ ಇದನ್ನ ನಾನು ಕ್ಲೀನ್ ಆಗಿ ತೊಳೆದು ಒಂದು ಬಟ್ಟೆಲಿ ಒರೆಸಿಟ್ಕೊಂಡಿದ್ವಿ. ನೆಕ್ಸ್ಟ್ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡೋಣ. ಆ ಕೆಲಸ ಅಲ್ಲ, ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ. ಕತ್ರಿ ಇದ್ರೆ ಸಾಕು, ಇದನ್ನೆಲ್ಲ ಫಸ್ಟ್ ಕ್ಲಾಸ್ ಕಟ್ ಮಾಡ್ಬಿಡ್ತೀನಿ. ಓಕೆ, ಸೊ ಪಾನು ನಾನು ಜನರಲಿ ತುಂಬ ಯಾವುದೋ ಸ್ಪೆಷಲ್ ಊಟ ಮಾಡಿದಾಗ ಒಂದು ವಿಳ್ಯದೆಲೆ ಹಾಕ್ಕೊತೀನಿ, ಅದರ್ವೈಸ್ ಅದು ಅಷ್ಟೊಂದು ತಿನ್ನೋದಿಲ್ಲ. ಓಕೆ, ಎಸ್ ಇಲ್ಲಿದೆ. ಇದು ಸಣ್ಣದ ಕಟ್ ಮಾಡ್ಬೇಕಾ ಸರ್? ಮೀಡಿಯಂ. ಅದು ನಾವು ರೋಸ್ಟ್ ಮಾಡ್ಕೊಳ್ತೀವಿ. ರೋಸ್ಟ್ ಮಾಡ್ಕೊಳ್ತೀವಿ. ಓಕೆ, ಸಾಕು ಸರ್. ಓಕೆ ಆಯ್ತು. ನೆಕ್ಸ್ಟ್ ಈಗ ನಾವು ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ, ತುಪ್ಪ ಹಾಕಿ. ತುಪ್ಪ ಅಲ್ಲಿದೆ ಅಲ್ಲೇ. ಹಾ, ಶ್ರೀಕೃಷ್ಣ ತುಪ್ಪ. ಎಷ್ಟು ಬೇಕು ತುಪ್ಪ? ಒಂದು ಟೇಬಲ್ ಸ್ಪೂನ್ ಹಾಕಿ. ಒಂದು ಟೇಬಲ್ ಸ್ಪೂನ್. ಶ್ರೀಕೃಷ್ಣ ಘೀ ಬಳಸ್ತಾ ಇದ್ದೀವಿ. ಶ್ರೀಕೃಷ್ಣ ಘೀ ಪ್ಯೂರ್ ಹಸುವಿನ ಬೆಣ್ಣೆಯಿಂದ ಮಾಡಿರ್ತಕ್ಕಂಥ ತುಪ್ಪ, ಒಳ್ಳೆ ಹಳ್ಳಿ ತುಪ್ಪದ ಘಮ ಕೊಡುತ್ತಿದ್ದು. ಓಕೆ,
ನೆಕ್ಸ್ಟ್ ಇವಾಗ ಇದನ್ನ ಹಾಕಿ ನಾವು ಒಂದು 20 ಸೆಕೆಂಡ್ ಉರ್ಕೊಳ್ಳೋಣ. ಹಸಿ ವಾಸನೆ ಹೋಗೋದು ಪುರಿ ಬೇಕು, ಅದಕ್ಕೊಂದು ಕೈ ಬೇಕು. ಎಸ್ ಹಿಯರ್ ಯು ಆರ್. ಸಾಕು ಸರ್, ನಾವು ಆಫ್ ಮಾಡ್ಕೊಳ್ಳೋಣ. ಇವಾಗ ಆಫ್ ಮಾಡ್ಬಿಡ್ಲಾ? ಓಕೆ. ಇದೊಂಚೂರು ತಣ್ಣಗಾದ್ಮೇಲೆ ನಾವು ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೋಬೇಕಾದ್ರೆ ಅದನ್ನ ನೀರಾಕಿ ಮಾಡ್ಕೋಬೇಕಾ? ಕಂಡೆನ್ಸ್ಡ್ ಮಿಲ್ಕ್ ಹಾಕಿ. ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ರುಬ್ಬಬೇಕು. ಓಕೆ. ಸೊ ಆ ಪಾನ್ ಫ್ಲೇವರ್ ಬರಬೇಕು. ಹೌದು ಸರ್. ಓಕೆ, ಇದು ಸ್ವಲ್ಪ ತಣ್ಣಗಾಗಬೇಕು. ಆಯ್ತು, ಆಫ್ ಮಾಡಲಿ ಇದನ್ನ. ಮಾಡಿ ಸರ್. ಆಫ್ ಆಗಿದೆ. ಏನಿವೆ ಇದು ಸ್ವಲ್ಪ ತಣ್ಣಗಾಗಬೇಕು, ಅಷ್ಟರಲ್ಲಿ ಹಳೆ ಟೇಪ್ ಹಾಕ್ತೀನಿ ಕೇಳಿ. ಭಾರತೀಯವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಅಭಿನಯಿಸಿದ ಮೊದಲ ಚಿತ್ರ ಯಾವುದು ಅಂತ ಕೇಳಿದ್ದೆ ಅಲ್ವಾ? ಆ ಚಿತ್ರದ ಹೆಸರು ಸಂಧ್ಯಾ ರಾಗ. 1966 ಆ ಸಿನಿಮಾ ರಿಲೀಸ್ ಆಯಿತು. ಸೂಪರ್ ಡೂಪರ್ ಹಿಟ್ ಆಯಿತು. ಭಾರತೀಯವರು ಎಷ್ಟು ಬ್ಯುಸಿಯಾಗಿದ್ದರು ಅಂದರೆ, ಒಂದು ವರ್ಷದಲ್ಲಿ 4-5 ಸಿನಿಮಾಗಳು ಮಾಡ್ತಿದ್ರು, ಎಲ್ಲವೂ ಸೂಪರ್ ಹಿಟ್ ಆಗ್ತಿತ್ತು. ಅದೇ ವರ್ಷ ಅವರು ಸೂರಜ್ ಅಂತ ಒಂದು ಹಿಂದಿ ಸಿನಿಮಾ ಒಪ್ಪಿಕೊಂಡ್ರು. ಆ ಸಿನಿಮಾಗೆ ರಾಜೇಂದ್ರ ಕುಮಾರ್ ಅವರು ಹೀರೋ ಮತ್ತು ಪ್ರಕಾಶ್ ರಾವ್ ಅವರು ಡೈರೆಕ್ಟರ್ ಆಗಿದ್ದು ಆ ಸಿನಿಮಾ ಸೂಪರ್ ಹಿಟ್ ಆಯಿತು. ಅದೇ ವರ್ಷ ಅವರು ಸುನಿಲ್ ದತ್ ಜೊತೆ ಮೆಹರಬಾನ್ ಅನ್ನೋ ಇನ್ನೊಂದು ಸಿನಿಮಾ ಮಾಡಿದ್ರು, ಅದು ಕೂಡ ಸೂಪರ್ ಹಿಟ್ಟು. ಮೆಹಮೂದ್ ಜೊತೆಗೆ ಸಾಧು ಅವ್ರ ಶೈತಾನ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅದು ಹಿಟ್ ಆಯಿತು. ಇನ್ನು ಅವರು ಅದೇ ವರ್ಷ ಇನ್ನೊಂದು ಹಿಂದಿ ಸಿನಿಮಾ ಒಪ್ಪಿಕೊಂಡ್ರು, ವಿಶ್ವಜಿತ್ ಆ ಸಿನಿಮಾಗೆ ಹೀರೋ. ಆ ಚಿತ್ರದ ಹೆಸರು ದೋ ಕಲಿಯಾ ಅಂತ. ಹೀಗೆ ಒಂದು ಕಡೆ ಕನ್ನಡದಲ್ಲಿ ಸೂಪರ್ ಹಿಟ್ ಸಿನಿಮಾಗಳು ಬರ್ತಾ ಇದ್ರೆ, ಇನ್ನೊಂದು ಕಡೆ ಹಿಂದಿನಲ್ಲಿ ಸೂಪರ್ ಹಿಟ್ ಸಿನಿಮಾಗಳು, ತೆಲುಗುನಲ್ಲೂ ಕೂಡ ಅನೇಕ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಲ್ಲಿ ಭಾರತೀಯವರು ಅಭಿನಯಿಸಿದರು. ಅಕ್ಕಿನೇನಿ ನಾಗೇಶ್ವರರಾವ್ ಜೊತೆ ಅವರು ಅಭಿನಯಿಸಿದಂಥ ಚಿತ್ರಗಳೆಲ್ಲವೂ ಕೂಡ ಸೂಪರ್ ಹಿಟ್ಟು. ಉದಾಹರಣೆಗೆ ಗೋವು ಗೋಪಾಲಯ್ಯ, ಸಿಪಾಯಿ ಚೆನ್ನಯ್ಯ, ಜೈ ಜವಾನ್, ಬಂಗಾರು ಗಾಜುಲು, ಒಂದ ಎರಡ ಎಲ್ಲ ಸೂಪರ್ ಹಿಟ್ ಸಿನಿಮಾ. ಎನ್ ಟಿ ರಾಮರಾವ್ ಜೊತೆ ಅವರು ನಿನ್ನೆ ಪೆಲ್ಲಾಡುತ್ತಾ ಅಂತ ಒಂದು ಸಿನಿಮಾ ಮಾಡಿದ್ರು, ಅದು ಕೂಡ ಸೂಪರ್ ಹಿಟ್ ಆಯಿತು. ಹೀಗೆ ಕನ್ನಡ ಅಲ್ದಿರ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸೂಪರ್ ಹಿಟ್ ಸಿನಿಮಾಗಳ ನಾಯಕಿಯಾಗಿದ್ದರು ನಮ್ಮ ಭಾರತೀಯವರು. ಓಕೆ, ಇದನ್ನ ರುಬ್ಬೋದ ಇವಾಗ ಆರಿದೆ? ಹೌದು ಸರ್, ಇವಾಗ ತಣ್ಣಗಾಗಿದೆಲ್ಲ, ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಕೊಂಡು ರುಬ್ಬಿಕೊಳ್ಳೋಣ. ಓಕೆ. ಇದು ರುಬ್ಬೋದಲ್ಲ, ಇದು ಹೊಸದು, ಇಂಟ್ರೆಸ್ಟಿಂಗ್. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಇದಾಯ್ತು. ಇದನ್ನೇನು ಮಾಡೋಣ ಸರ್? ಇವಾಗ ನಾವು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಓಕೆ, ಒಂದು ಸ್ವಲ್ಪ ತುಪ್ಪ ಆಲ್ರೆಡಿ ಇದೆ ಅಲ್ಲ, ಅದನ್ನೇ ಸ್ವಲ್ಪ ಬಿಸಿ ಮಾಡ್ಕೊಂಡು, ಬಿಸಿ ಆಗಿದ ತಕ್ಷಣ ಡ್ರೈ ಫ್ರೂಟ್ಸ್ನ ನಾನು ರೋಸ್ಟ್ ಮಾಡ್ತೀನಿ. ಡ್ರೈ ಫ್ರೂಟ್ಸ್? ಓಕೆ. ಸೊ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿದ್ರೆ ಜಾಸ್ತಿ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ನಿಮ್ಮದೇ, ನೀವೇ ನಂಗೆ ಇನ್ಸ್ಪಿರೇಷನು ಕುಕ್ಕಿಂಗಲ್ಲಿ. ಓಕೆ, ತುಪ್ಪ ಜಾಸ್ತಿ ಇರಬೇಕು, ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಇರಬೇಕು, ಹಿಡ್ತಾ ಇರಬಾರ್ದು. ಅವಾಗ ಲಿಮಿಟ್ ಹಾಕಿ, ಅಷ್ಟು ಯಾಕೆ ಕಳಿಸ್ತೀರಾ? ಕಟ್ ಮಾಡಿ ಇಟ್ಟಿದ್ದೀವಿ, ನಾನೇ ಹಾಕ್ಬಿಡಿ ಬರೀ ಲಾಸ್ಟ್ ಮೇಲ್ಗಡೆ ಡೆಕೋರೇಷನ್. ಓಕೆ ಸರ್, ಈ ಅಡುಗೆನ ಸ್ವಲ್ಪ ಆಲ್ವೇಸ್ ಸಿಮ್ಮಲ್ಲಿ ಮಾಡಿದ್ರೆ ಆಗುತ್ತೆ. ಏನಕ್ಕಂತಂದ್ರೆ ಆಮೇಲೆ ಅದು ನಾವು ಪೇಸ್ಟ್ ಎಲ್ಲ ಹಾಕ್ಬೇಕಲ್ಲ, ಅದಕ್ಕೋಸ್ಕರ. ಸರ್, ಇವಾಗ ಹುರ್ಕೊಂಡಿದ ತಕ್ಷಣ ನೆಕ್ಸ್ಟ್ ನಾನು ಬಾದಾಮ್ ಪೌಡರ್ ಹಾಕ್ತೀನಿ. ಓಕೆ. ಸೊ ನಾನು 2 tablespoons ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇದಾಕಿ ಇದೊಂದು ಸ್ವಲ್ಪ ನಾವೇ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಹುರ್ಕೊಂಡಿದ ತಕ್ಷಣ ಪೇಸ್ಟ್ ಹಾಕೋಣ. ಪೇಸ್ಟ್ ತುಂಬ ಈಸಿ ಸರ್, ಬೇಗ ಮಾಡೋ ಅಂತ ರೆಸಿಪಿ ಇದು.
ಆಲ್ರೆಡಿ ಇದು ವಿಳ್ಯದೆಲೆನ ಉರ್ಕೊಂಡಿರೋದ್ರಿಂದ ಹಸಿ ವಾಸನೆ ಅಷ್ಟೊಂದೇನ್ ಬರಲ್ಲ. ಇವಾಗ ನಾವು ಇದಕ್ಕೆ ನೆಕ್ಸ್ಟ್ ಗುಲ್ಕಂದ್ ಹಾಕೊಳ್ಳೋಣ. ಕಂಡೆನ್ಸ್ಡ್ ಮಿಲ್ಕ್ ಹಾಕಿರೋದ್ರಿಂದ ತುಂಬಾ ಸ್ವೀಟ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಒಂದು ಸ್ಪೂನ್ ಯೂಸ್ ಮಾಡ್ತೀನಿ, ಟೇಬಲ್ ಸ್ಪೂನ್ ಯೂಸ್ ಮಾಡ್ತೀನಿ. ಕಲರೇ ಚೇಂಜ್ ಆಯಿತು ಗುಲ್ಕಂದ್ ಆದ ತಕ್ಷಣ ಅಲ್ವಾ? ಹೌದು ಸರ್. ನನಗೇನಂದ್ರೆ ಇದು ಬರ್ಫಿ ಥರ ಆಗಬೇಕು ಅಂದರೆ ಎಷ್ಟೊತ್ತು ಇದನ್ನು ಕೆದಕ್ಬೇಕು? ಬೇಗ ಆಗುತ್ತೆ ಸರ್, ಬಾದಾಮ್ ಪುಡಿ ಹಾಕಿರೋದ್ರಿಂದ ತುಂಬಾ ಹೊತ್ತು ಏನು ಮಾಡೋದು ಬೇಡ. ಹೌದಾ? ಬೇಗ ಆಗುತ್ತೆ. ಬಾದಾಮ್ ಪುಡಿ ಇನ್ನೊಂದು ಸ್ವಲ್ಪ ಹಾಕ್ಬೇಕಾ? ಒಂದು ಸ್ವಲ್ಪ ಹಾಕೋಣ, ಸ್ವಲ್ಪ ಗಟ್ಟಿ ಆಗುತ್ತೆ. ಅಷ್ಟರಲ್ಲಿ ನೀವು ಇದನ್ನ ಗ್ರೀಸ್ ಮಾಡ್ಕೊಂಬಿಡಿ. ಹಾ ಸರಿ ಸರ್. ನಾನು ಕೆದಕ್ತೀನಿ. ಒಳ್ಳೆ ಈ ವಿಳ್ಯದೆಲೆ ಘಮ ಘಮ್ ಅಂತ ಬರ್ತಾ ಇದೆ. ಒಂದ್ ಕಡೆ ವಿಳ್ಯದೆಲೆ ಘಮ ಬರ್ತಿದೆ, ಒಂದ್ ಕಡೆ ಗುಲ್ಕಂದ್ ಘಮ ಬರ್ತಿದೆ, ಒಟ್ಟಾರೆ ಬೀಡ ಘಮ ಬರ್ತಾ ಇದೆ. ಚೆನ್ನಾಗಿದೆ ಒಂಥರ ಇದು. ಬರೀ ಇವಾಗ ಈ ಇದು ಮಾಡ್ತಿದ್ರೆ ನನ್ಗೆ ಅನ್ನಿಸ್ತಾ ಇದೇನಂದ್ರೆ ಗುಲ್ಕಂದು ಅವಾಯ್ಡ್ ಮಾಡಿಬಿಟ್ಟು ಬರೀ ಕಂಡೆನ್ಸ್ಡ್ ಮಿಲ್ಕು, ಬಾದಾಮ್ ಪೌಡ್ರು, ಬಾದಾಮ್ ಪೀಸ್ ಹಾಕಿ ಮಾಡಿದ್ರೆ ಬಾದಾಮ್ ಬರ್ಫಿ ಆಗುತ್ತೆ ಅಲ್ವಾ? ಹೌದು ಸರ್, ಮಾಡ್ಬೋದು. ಇವಾಗ ಏನು ನಿಮ್ಗೆ ಇದು ನಮ್ಮ ವಿಳ್ಯದೆಲೆ ಇಸ್ ಓನ್ಲಿ ಗಿವಿಂಗ್ ಫ್ಲೇವರ್ ಅಲ್ವಾ? ಹೌದು ಸರ್. ಆ ಫ್ಲೇವರ್ ತೆಗೆದ್ಬಿಟ್ರೆ ಬಾದಾಮು ಅಷ್ಟೇ. ನೋಡಿ ಕರೆಕ್ಟಾಗಿದೆಯಾ ಹದ ಏನು ನೋಡಿ. ಇನ್ನೊಂಚೂರು ಆಗಲಿ ಸರ್, ಒಂಚೂರು ಗಟ್ಟಿ ಆಗ. ಇನ್ನೊಂಚೂರು ಗಟ್ಟಿ ಆಗ್ಬೇಕ? ಕೊಡಿ, ನಾನು ಮಾಡ್ತೀನಿ. ಲೇಡೀಸ್ ಕೈಗಳೆಲ್ಲ ತುಂಬ ಡೆಲಿಕೇಟು. ವಾವ್, ದಿಸ್ ಇಸ್ ಸೋ ಇಂಟ್ರೆಸ್ಟಿಂಗ್. ಸಾಕಷ್ಟು ಇವಾಗ ಸಾಕು ಸರ್. ಲಾಸ್ಟ್ ಅಲ್ಲಿ ಈಗ ಆಫ್ ಮಾಡಿ ನಾನು ಅದು ಏಲಕ್ಕಿ ಪುಡಿ ಹಾಕ್ತೀನಿ. ಹಾಕಿ ಒಂದು ಚಿಕ್ಕ ಸ್ಪೂನ್. ಸಾರಿ, ಅಷ್ಟೇನಾ? ಅಷ್ಟೇ ಸರ್. ಓಕೆ, ಗುಲ್ಕನ್ ಫ್ಲೇವರ್ ಎಲ್ಲ ಇರುತ್ತೆ. ಇವಾಗ ಏನು ಮಾಡೋದು? ಇವಾಗ ನಾನು ಇದಕ್ಕೆ ಕಪ್ಪದಲ್ಲಿ ಗ್ರೀಸ್ ಮಾಡಿಟ್ಟಿದ್ದೀನಿ. ಮೋಲ್ಡಿಂಗ್ ಇದಕ್ಕೆ ಮಾಡೋಣ. ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟ್ ಆಗಿದೆ ಸರ್. ಸ್ವಲ್ಪ ತಣ್ಣಗಾದ್ರೆ ಬರುತ್ತೆ, ಕರೆಕ್ಟ್ ಆಗಿ ಬರುತ್ತೆ. ತಣ್ಣಗಾಗಿದೆ ಅನ್ಸತ್ತೆ ಇವಾಗ. ಹೌದು ಸರ್. ಇದು ಹಾಕ್ಬಿಡೋಣ ಇದೆಲ್ಲ? ಹಾ, ಹಾಕ್ಬೋದು ಸರ್. ಹಾಕ್ಬಿಟ್ಟು ಒಂದೊಂದಕ್ಕೆ ಹಾಕ್ತೀರಾ? ಆಮೇಲೆ ಕಟ್ ಮಾಡಿದ್ಮೇಲೆ ಅದನ್ನ ಮೇಲೆ ಇಡೋಣ ಅಂತ. ಹೌದಾ? ಓಕೆ, ಹಂಗೆ ಮಾಡಿ. ಏನು ಚಾಯ್ಸ್, ಯು ಆರ್ ದ ಗುರು, ಐ ಆಮ್ ಜಸ್ಟ್ ಶಿಷ್ಯ. ಓಕೆ, ಕಟ್ ಮಾಡ್ಬೋದು ಸರ್. ಇವಾಗ ನಮ್ಗೆ ಯಾವ ಥರ ಶೇಪ್ ಬೇಕು ಹಂಗೆ ಕಟ್ ಮಾಡ್ಕೋಬೋದು. ನಾವು ನಾನಿವಾಗ ಸ್ಕ್ವೇರ್ ಮಾಡ್ತಾ ಇದ್ದೀನಿ. ಓಕೆ, ಓಕೆ, ಇರಿ ಇರಿ. ಒಂದು ನನಗೆ ಟೇಸ್ಟ್ ಮಾಡ್ಬಿಡೋಣ, ಹೆಂಗಿದೆ ನೋಡೇ ಬಿಡೋಣ. ಅದ್ರ ಮೇಲೆ ಡೆಕೋರೇಷನ್ ಮಾಡ್ಬೇಕು. ಪಾನ್ ಬಾದಾಮ್ ಬರ್ಫಿ
ಮಾಡುವ ವಿಧಾನ. ಮೊದಲು ವಿಳಿಯದೆಲೆಯನ್ನು ಚೆನ್ನಾಗಿ ತೊಳೆದು ಒರೆಸಿ ಕತ್ತರಿಸಿಡಿ. ಪ್ಯಾನಿಗೆ ತುಪ್ಪ ಹಾಕಿ ಬಿಸಿ ಮಾಡಿ. ಅದಕ್ಕೆ ಕತ್ತರಿಸಿಟ್ಟ ವಿಳಿಯದೆಲೆ ಹಾಕಿ ಸ್ವಲ್ಪ ಹುರಿದು ಆರಲು ಇಡಿ. ಆರಿದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆ ಕಂಡೆನ್ಸ್ಡ್ ಮಿಲ್ಕ್ ಅನ್ನು ಹಾಕಿ ನುಣ್ಣಗೆ ರುಬ್ಬಿ ಪ್ಯಾನಿನಲ್ಲಿರುವ ತುಪ್ಪ ಬಿಸಿ ಮಾಡಿ ಅದಕ್ಕೆ ಚೂರು ಮಾಡಿದ ಗೋಡಂಬಿ, ಬಾದಾಮಿ, ಪಿಸ್ತಾ ಚೂರುಗಳನ್ನು ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿಯಿರಿ. ನಂತರ ಬಾದಾಮಿ ಪೌಡರ್ ಹಾಕಿ ಹುರಿದು ನಂತರ ರುಬ್ಬಿಟ್ಟ ವಿಳೆಯದೆಲೆಯ ಮಿಶ್ರಣ ಹಾಕಿ ಚೆನ್ನಾಗಿ ಬಾಡಿಸಿ. ಈಗ ಗುಲ್ಕನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹದಕ್ಕೆ ತಕ್ಕಷ್ಟು ಬಾದಾಮಿ ಪುಡಿಯನ್ನು ಸೇರಿಸಿ ಗಟ್ಟಿ ಆಗುವವರೆಗೂ ಚೆನ್ನಾಗಿ ಕೆದಕುತ್ತಾ ಇರಿ. ಮಿಶ್ರಣ ಪ್ಯಾನ್ ಬಿಡುವಷ್ಟು ಗಟ್ಟಿಯಾದಾಗ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ತುಪ್ಪ ಸವರಿದ ತಟ್ಟೆಯಲ್ಲಿ ಸಮನಾಗುವಂತೆ ಹರಡಿ ಬೇಕಾದ ಆಕಾರಕ್ಕೆ ಕತ್ತರಿಸಿ ಮೇಲೆ ಬಾದಾಮಿ, ಗೋಡಂಬಿ, ಪಿಸ್ತಾ ಚೂರುಗಳಿಂದ ಅಲಂಕರಿಸಿ ವಿಳೆಯದೆಲೆಯ ಘಮ ಹಾಗೂ ಆರೋಗ್ಯದ ಗುಣ ತುಂಬಿದ ಸಿಹಿ ಸಿಹಿಯಾದ ಪಾನ್ ಬಾದಾಮ್ ಬರ್ಫಿಯನ್ನು ಪರಿವಾರದವರೊಡನೆ ಹಂಚಿಕೊಂಡು ಸವಿದು ಸಂಭ್ರಮಿಸಿ. ನಿಮಗೋಸ್ಕರ ಪಾನ್ ಬಾದಾಮ್ ಬರ್ಫಿ. ವಾವ್, ಥ್ಯಾಂಕ್ ಯು. ನಿಮ್ಮ ಐಡಿಯಾ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲನೇದಾಗಿ ಪಾನನ್ನು ರುಬ್ಬಿ ಇದ್ರ ಜೊತೆಗೆ ಕಂಡೆನ್ಸ್ಡ್ ಮಿಲ್ಕ್ ಜೊತೆಗೆ ರುಬ್ಬಿರೋದು ಒಂದು, ಮತ್ತು ಆಮೇಲೆ ಬಾದಾಮ್ ಪೌಡ್ರ್ ಹಾಕಿದ್ರಿ ನೀವು, ಗುಲ್ಕಂದ್ ಹಾಕಿದ್ರಿ. ಸೊ ಟೋಟಲ್ ಆಗಿ ಒಂದು ಬೀಡ ಫ್ಲೇವರ್ ಬರೋ ಥರ ಏನೋ ಪ್ಲ್ಯಾನ್ ಮಾಡಿದ್ದೀರಾ, ಕರೆಕ್ಟಾ? ಹೌದು ಸರ್. ಸೊ ತಿನ್ನೋಣ ಹೆಂಗಿದೆ ಅಂತ. ಕರೆಕ್ಟಾಗಿ ಪಾನ್ ಫ್ಲೇವರ್ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ಮಧ್ಯದಲ್ಲಿ ಬಾದಾಮಿ ಪೀಸ್ಗಳು ಮಜಾ ಕೊಡ್ತಾ ಇದೆ. ತುಂಬ ನೀವು ಆ್ಯಕ್ಚುಲಿ ಏಲಕ್ಕಿ ಹಾಕೋ ಅವಶ್ಯಕತೆನೇ ಇರಲಿಲ್ಲ ಲಾಸ್ಟಲ್ಲಿ, ಯಾಕಂದ್ರೆ ಗುಲ್ಕಂದದೇ ಫ್ಲೇವರ್ ಡಾಮಿನೆಂಟ್ ಆಗಿದೆ. ಸೂಪರ್ ಸೂಪರ್, ಅದ್ಭುತವಾಗಿದೆ. ಪ್ರಯೋಗ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ ಕೇಳಿ. ಗಂಡ ಹೆಂಡಿರ ಜಗಳ ಹೆಂಡ ಕುಡಿದಂತೆ, ಗಂಡ ಹೆಂಡಿರ ಜಗಳ ಹೆಂಡ ಕುಡಿದಂತೆ, ಹಂತ ಹಂತವಾಗಿ ಅಮಲು ಏರಿ ಏರಿ ಒಳಗಿರುವುದೆಲ್ಲ ವಾಂತಿ, ಅದಾದ ನಂತರ ಶಾಂತಿ. ವೈಶಾಲಿಯವರೇ ಭಾಳ ಖುಷಿ ಆಯಿತು, ನೀವು ನಮ್ಮ ಕಾರ್ಯಕ್ರಮನ ನೋಡಿ ಇಷ್ಟಪಟ್ಟು ನನಗೆ ಪತ್ರ ಬರೆದ್ರಿ, ಇವತ್ತಿನ ನಳ್ಳಿ ಪಾಕದಲ್ಲಿ ಬಂದ್ರಿ, ಅದ್ಭುತವಾದಂಥ ಒಂದು ಬರ್ಫಿ ಮಾಡೋದು ಹೇಗೆ ಅಂತ ಹೇಳಿಕೊಟ್ರಿ. ತುಂಬ 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 ಧನ್ಯವಾದಗಳು. ನನಗೆ ಭಾಳ ಖುಷಿ ಏನು ಅಂದರೆ ಇದು ಒಂದು ದಾಖಲೆ ಏನಪ್ಪ ಅಂದರೆ ಬೊಂಬಾಟ್ ಭೋಜನ ಸೀಸನ್ ಟೂನಲ್ಲಿ ಅಡುಗೆ ಮಾಡಿದಂಥ ಫಸ್ಟ್ ಮಹಿಳೆ ಯಾರಪ್ಪ ಅಂದರೆ ವೈಶಾಲಿ ಸಂಜಯ್ ಅಂತ. ಓಕೆ, ಥ್ಯಾಂಕ್ ಯು, ತುಂಬ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್, ನಿಮ್ಮನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ನೀವು ಕಾರ್ಯಕ್ರಮನ ನೋಡಿ ಇಷ್ಟಪಟ್ಟು ಪತ್ರಗಳನ್ನು ಬರೀತೀರಾ, ನಾ ಮಾಡೋ ಅಡುಗೆಗಳನ್ನು ಮಾಡ್ತೀರಾ ಅಂತ ತಿಳಿದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಹೀಗೆ ಕರಿತಾ ಇರ್ತೀನಿ, ಬನ್ನಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಓಕೆ, ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೆ ಶ್ರೀಕೃಷ್ಣಗಿ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಓಕೆ, ಹಾಗೆ ಬೊಂಬಾಟ್ ಭೋಜನದ ಒಂದು ಪುಸ್ತಕ ಅದಿಟ್ಬಿಡಿ ಅಲ್ಲಿ. ಹಾಂ, ಬೊಂಬಾಟ್ ಭೋಜನದ ಒಂದು ಪುಸ್ತಕ ನಿಮಗಾಗಿ, ಇದರಲ್ಲಿ 112 ಅಡುಗೆ ಇದೆ, ಎಲ್ಲವನ್ನ ಪ್ರಯೋಗ ಮಾಡಿ. ಓಕೆ, ಗ್ರೇಷಿಯಸ್ ಸರ್, ಖಂಡಿತ ಎಲ್ಲ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಈಗ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ಬರ್ತಾರೆ, ಇವತ್ತಿನ ಆರೋಗ್ಯ ಆಹಾರ ವಿಭಾಗದಲ್ಲಿ ಆರೋಗ್ಯಕರವಾದ ಅಡುಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಇವತ್ತು ಏನು ಹೇಳ್ಕೊಡ್ತಾರೆ, ಅದರಿಂದ ಏನು ಉಪಯೋಗ ಇದೆ ಅಂತ ಒಂದು ಜಲಕ್ಕೆ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಸ್ಟ್ರೋಕ್ ಆಗೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗೋದನ್ನು ತಪ್ಪಿಸ್ಬೇಕಾ? ಯೋಚನೆ ಮಾಡಬೇಡಿ, ಇವತ್ತು ನಾವು ಮಾಡೋ ಶರಬತ್ ಮಾಡ್ಕೊಂಡು ಕುಡೀರಿ. ಯಾವುದ್ರೊಳಗೆ ಮಾಡ್ತೀನಿ ನೋಡ್ತಾ ಇರಿ, ಬೊಂಬಾಟ್ ಭೋಜನ. ನಮ್ಮನೆ ಊಟಕ್ಕೆ ಇವತ್ತು ನಾನು ಚೈತ್ರ ಅವ್ರ ಮನೆಗೆ ಬಂದಿದ್ದೀನಿ. ಅವರು ನನಗೆ ಸ್ಪೆಷಲ್ ಆಗಿ ಎರಡು ಐಟಮ್ನ ಮಾಡ್ಕೊಡ್ತೀನಿ ಅಂತ ಪತ್ರ ಬರೆದಿದ್ದಾರೆ. ಒಂದು ಸಿಹಿ ಗೆಣಸಲ್ಲಿ ಬಾಸುಂದಿ, ಇನ್ನೊಂದು ಆಲೂಗಡ್ಡೆ ಮತ್ತು ಬಾಳೆಕಾಯಿ ಸೇರಿಸಿ ಒಂದು ಕಟ್ಲೆಟ್. ಕರೆಕ್ಟ್ ಮೇಡಮ್? ಓಕೆ, ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ನೀವು ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮ ನೋಡಿ ಇಷ್ಟಪಟ್ಟು ನಮಗೆ ಪತ್ರಗಳನ್ನು ಬರೆದಿದ್ದೀರಾ, ತುಂಬ ಖುಷಿ ಆಯಿತು. ನೀವು ನನಗೆ ಎರಡು ಅಡುಗೆ ಹೇಳ್ಕೊಡ್ತೀವಿ ಅಂತ ಬರೆದಿದ್ರಿ. ಓ, ಸೊ ಇವತ್ತು ಏನು ಹೇಳ್ಕೊಡ್ತೀರಾ? ಇವತ್ತು ಸಿಹಿ ಗೆಣಸಿಂದು ಬಾಸುಂದಿ, ಸ್ವೀಟ್ ಪೊಟ್ಯಾಟೋ ಬಾಸುಂದಿ. ಸ್ವೀಟ್ ಪೊಟ್ಯಾಟೋ ಬಾಸುಂದಿ. ನಾನು ಬಾಸುಂದಿ ಬ್ರೆಡ್ಡಲ್ಲಿ ಮಾಡಿದ್ದೀನಿ,
ಮಾಮೂಲು ಬಾಸುಂದಿ ಮಾಡಿದ್ದೀನಿ, ಸ್ವೀಟ್ ಪೊಟೇಟೋ ನಾನು ಯಾವತ್ತೂ ಮಾಡಿಲ್ಲ. ಸೊ ನೀವು ಅದನ್ನು ಹೇಳ್ಕೊಟ್ಬಿಟ್ಟು ಗುರುಗಳ ಸೊ ಏನ್ ಮಾಡ್ಬೇಕು ಫಸ್ಟ್? ಏನೇನು ಬೇಕು ಹೇಳಿ ಫಸ್ಟ್? ಫಸ್ಟ್ ಮೇನ್ ಇಂಗ್ರೀಡಿಯಂಟ್ ಸಿಹಿಗೆಣಸು, ಸಕ್ಕರೆ, ತುಪ್ಪ, ಕಂಡೆನ್ಸ್ಡ್ ಮಿಲ್ಕ್, ಬಾದಾಮಿ, ಏಲಕ್ಕಿ ಪುಡಿ, ಕಾಳು ನೆನೆಸಿರೋ ಕೇಸರಿ, ಹಾಲಿನ ಕೆನೆ, ಹಾಲು. ಹಾಲು ಇಷ್ಟಿದ್ರೆ ಅದ್ಭುತವಾದಂತ ಒಂದು ಸ್ವೀಟ್ ಮಾಡಬಹುದು. ಅದೇ ಸಿಹಿ ಗೆಣಸಿನ ಬಾಸುಂಡಿ. ಸೊ ಮಾಡಕ್ ಶುರು ಮಾಡೋಣ. ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ಕಡಾಯಿ ಬಿಸಿ ಆಗಕ್ಕಿಡೋಣ ಸರ್. ಹಾಲು ಕಾಯಕ್ಕಿಡ್ಬೇಕು. ಹಾಲು ಕಾಯಕ್ಕಿಡ್ಬೇಕು. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಅದರ ಮೇಲೆ ಒಂದು ಪಾತ್ರೆ, ಪಾತ್ರೆಗೆ ಹಾಲು. ನಾನು 1 ಲೀಟರ್ ಹಾಲು ತಗೊಂಡಿದ್ದೀನಿ ಸರ್. ಓಕೆ, 1 ಲೀಟರ್ಗೆ ಒಂದು 1/2 ಕೆಜಿಗಿಂತ ಸ್ವಲ್ಪ ಜಾಸ್ತಿ ಗೆಣಸು ಹಾಕ್ಬೇಕು. ಒಂದು 300 ಗ್ರಾಮ್. ಹಾ, 300 ಗ್ರಾಮ್ ಗೆಣಸು. ಸೊ ಬಾಡಿ ಕೊಡೋದು ಗೆಣಸು. ಹೌದು, ಥಿಕ್ನೆಸ್ ಕೊಡೋದು ಅದೇ. ಮತ್ತೆ ಬೇಗ ಆಗುತ್ತೆ. ಹಾ, ಸೊ ನಾವು ತಕ್ಷಣಕ್ಕೆ ಆರಾಮಾಗಿ ಮಾಡ್ಬೋದು. ಓ ಓಕೆ. ಸೊ ನಾವು ಬ್ರೆಡ್ ಅಲ್ಲಿ ಒಂದ್ಸಲಿ ಟ್ರೈ ಮಾಡಿದ್ದೆ, ಮತ್ತೆ ಸಿಹಿ ಕುಂಬಳಕಾಯಿ ಅದರಲ್ಲೂ ಮಾಡಿದ್ದೀನಿ. ವೆರಿ ಗುಡ್. ಆಕ್ಚುಲಿ ಬ್ರೆಡ್ ಅಲ್ಲಿ ನಾನು ನಿಮ್ ಬೊಂಬಾಟ್ ಭೋಜನದಲ್ಲಿ ನೋಡೇ ಮಾಡಿರೋದು. ಫಸ್ಟ್ ಸೀಸನ್ ರಬಡಿ ಅಂತ ಮಾಡಿದ್ದೆ. ಹೌದು, ಅದರಲ್ಲಿ ನೋಡ್ಕೊಂಡು ಮಾಡಿದ್ದೀರ. ಸೋ ನೈಸ್. ನೆಕ್ಸ್ಟ್ ಇದು ಗ್ರೇಟ್ ಮಾಡ್ಕೊಳ್ಳೋಣ. ಗ್ರೇಟ್ ಮಾಡ್ಕೊಡು. ಕೊಡಿ ಮಾಡ್ಲಾ? ಹಾ ಸರ್. ಇನ್ನೊಂದು ಕಡೆ ಬಾದಾಮಿನ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಇರಲಿ ಇರಲಿ, ಕುದಿಬೇಕು. ಸ್ಲೋ ಮಾಡ್ಕೊಳ್ಳೋಣ. ಯಾವ್ದು ಚಿಕ್ಕದಾ ದೊಡ್ಡದ? ಯಾವ್ದು ಮಾಡ್ಬೇಕು? ದೊಡ್ಡದೇನೆ ಸರ್. ದೊಡ್ಡದೇ ಮಾಡ್ಲಾ? ಹಾ ಸರ್. ಇದಕ್ಕೆ ಸಕ್ಕರೆ ಹಾಕೊಂಡ್ಬಿಡ್ತೀನಿ ಸರ್. ಸ್ವಲ್ಪ ಕೈಲಿ. ಹಾ, ನಾನು ನಿಮ್ಮ ಅಸಿಸ್ಟೆಂಟು, ಏನು ಕೆಲಸ ಹೇಳಿದ್ರು ಮಾಡ್ತೀನಿ, ಹೇಳ್ಕೊಟ್ಬಿಡಿ ಅಷ್ಟೇ. ನಿಮ್ಮ ಫಸ್ಟ್ ಸೀಸನ್ ಬೊಂಬಾಟ್ ಭೋಜನ ತುಂಬ ಚೆನ್ನಾಗಿತ್ತು ಸರ್. ಆಗಿಂದ ಎಲ್ಲ ಬುಕ್ಸ್ 4 ಎಡಿಷನ್ ನನ್ನ ಹತ್ರ ಇದೆ. ಹೌದಾ? 4 ಇದೆ. ಅವಲಕ್ಕಿ ಬಾತ್ ಅಂತ ಮಾಡೋದು ಕಲ್ತ್ಕೊಂಡಿದ್ದೆ ನಾನು ಅದರಲ್ಲಿ. ನನಗೆ ಗೊತ್ತಿರಲಿಲ್ಲ ಅವಲಕ್ಕಿ ಬಾತ್ ಮಾಡ್ಬೋದಂತ. ಮತ್ತೆ ಬಿಸಿಬೇಳೆ ಬಾತ್ ಅದರಲ್ಲಿ ರೆಸಿಪಿ ಪೌಡರ್ ನಾನು ಈಗಲೂ ಅದೇ ಫಾಲೋ ಮಾಡೋದು. ಹೌದಾ? ಹಾ ಸರ್. ವೆರಿ ನೈಸ್. ನೋಡಿ, ನಾನು ಮಾಡುವ ಪೌಡರ್ನ ಕೂಡ ನೀವು ಫಾಲೋ ಮಾಡ್ತೀರಿ ಅಂದರೆ ಖುಷಿ ಆಗುತ್ತೆ ಅದೆಲ್ಲ ಕೇಳೋದು. ವೆರಿ ನೈಸ್ ಆಯ್ತಿದು. ಅದು ಕಾದಿದೆಯಾ? ಅದು ಕಾಯ್ಬೇಕಲ್ಲ ಇನ್ನು ಸರ್. ಸ್ವಲ್ಪ ಒಂದ್ಸಲ ಉಪ್ಪು ಬರಲಿ ಅಲ್ವಾ? ಹಾ ಸರ್. ಉಪ್ಪು ಬರ್ತಾ ಇದೆ. ಹಾ ಸರ್, ಸಕ್ಕರೆ ಹಾಕ್ಬಿಡೋಣ. ಕಾಲ್ ಕೆಜಿ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಆಡ್ ಮಾಡ್ತೀನಿ. ಓಕೆ. ಈ ಬಾಸುಂದಿಯಲ್ಲಿ, ಬಾಸುಂದಿ ಮಾಡುವಾಗ ಹಾಲು ಇಲ್ಲೆಲ್ಲ ಗಟ್ಟಿಗಾಗುತ್ತಲ್ಲ, ಅದನ್ನೆಲ್ಲ ಕೆರೆದು ಕೆರೆದು ಹಾಕ್ತಾ ಇರಬೇಕು. ಅದೇ ರುಚಿ, ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲೆಲ್ಲ ನಮ್ಮ ಫುಡ್ ಸ್ಟ್ರೀಟಲ್ಲೆಲ್ಲ ಬಾಂಡ್ಲೆನಲ್ಲಿ ಬಾದಾಮಿ ಹಾಲು ಮಾಡ್ತಾರೆ. ಹಾ ಸರ್. ಅದು ಬಾಂಬೆ ಬಾದಾಮ್ ಮಿಲ್ಕ್ ಅಂತ. ಅದು ಕುದಿಸ್ತಾ ಕುದಿಸ್ತಾ ಅದು ಗಟ್ಟಿಗಾಗ್ತದೆ. ಅದನ್ನೆಲ್ಲ ಕೆರೆದು ಕೆರೆದು ಒಳಗೆ ಹಾಕಿ ಕೆನೆ ಬರ್ಸಿ ಬರ್ಸಿ ಬರೀ ಕೆನೆನೆ ಮಲೈ. ಹೌದು ಸರ್, ನೋಡಿದ್ದೇನೆ. ಸಕ್ಕದಾಗಿರುತ್ತೆ ಅದು. ಆಯ್ತು, ಈಗ ಕೇಸರಿ ಹಾಕೋಣ ಸರ್. ಹಾಕಿ. ಕೇಸರಿ ಹಾಕಿದ ತಕ್ಷಣ ನೋಡಿ, ಒಂದು ಬ್ಯೂಟಿಫುಲ್ ಕಲರ್. ಆಲ್ಮೋಸ್ಟ್ ಕರಗಿದೆ ಅನ್ಸುತ್ತೆ ಸರ್. ಅದು ಸಕ್ಕರೆ ಕರಗಿದೆ. ಹಾ, ಗೆಣಸು ಹಾಕ್ಬಿಡೋಣ. ಹಾಕ್ಬಿಡೋದ? ಹಾ ಸರ್. ಸರ್, ಬಾದಾಮಿ ಫ್ರೈ ಮಾಡ್ಕೊಳಕ್ಕೆ ತುಪ್ಪ ಇಟ್ಕೊಂಡ್ಬಿಡೋಣ ಬಾಂಡ್ಲೆಲಿ. ಹಾ ಸರ್, ಗೌರಿ ಮೇಡಮ್ ಅವ್ರದ್ದು ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರುತ್ತೆ ಸರ್. ಓ, ಥ್ಯಾಂಕ್ ಯು, ಹೇಳ್ತೀನಿ. ಅವರು ಕೆಲವು ರೆಸಿಪಿ ಇದು ಮೆಡಿಸನ್ ಟ್ರೈ ಕೂಡ ಮಾಡಿದೀವಿ, ರೆಸಿಪೀಸ್ನ ಟ್ರೈ ಮಾಡಿದೀವಿ. ಹೌದಾ? ಓ, ಅದು ಅಕ್ಕಿ ತೊಳೆದ ನೀರಿಂದು ಒಂದು ಹೇಳಿದರು, ಅದು ಎಫೆಕ್ಟಿವ್ ಕೂಡ.
ನಾವು ಟ್ರೈ ಮಾಡಿದ್ವಿ, ನಾನು ಮಕ್ಕಳಿಗೂ ಕೊಡ್ಬೋದಂದ್ರು. ಸೊ ನಾನು ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ಕೊಡ್ತೀನಿ ಸರ್. ಹೌದಾ? ಹಾಂ ಸರ್. ವೆರಿ ಗುಡ್. ನೋಡಿ ಎಷ್ಟು ಜನ ಅಕ್ಕಿ ತೊಳೆದು ನೀರನ್ನ ಸುಮ್ಮನೆ ಚೆಲ್ಬಿಡ್ತಾರೆ. ಇಲ್ಲ, ಅದು ತುಂಬಾ ರುಚಿಯಾಗೂ ಇದೆ ಸರ್. ಖಾಲಿ ಪ್ಲೇನ್ ವಾಟರ್ ಅವರು ಕಲ್ಸಕ್ರೆ ಹಾಕೊಳ್ಳಿ ಅಂದ್ರು, ಪ್ಲೇನ್ ವಾಟರ್ ತಗೊಳ್ಳೋದು ಚೆನ್ನಾಗಿದೆ. ವೆರಿ ನೈಸ್. ಇಷ್ಟು ಹಾಕ್ಬಿಡ್ಲಾ? ಹಾ ಸರ್ ಹಾಕ್. ನೀ ಫುಲ್ ಹೌಸ್ ವೈಫಾ? ಹಾ ಸರ್. ಮನೆಯವರು ಏನ್ ಮಾಡ್ತಾ ಇದಾರೆ? ಹಸ್ಬೆಂಡ್ ಅವರು ದಾಲ್ಮಿಯಾ ಸಿಮೆಂಟ್ ಕಂಪನಿಲಿ ವರ್ಕ್ ಮಾಡ್ತಾ ಇದಾರೆ. ಓಕೆ. ಹಾ, ಇಬ್ರು ಮಕ್ಕಳು. ಇಬ್ರು ಮಕ್ಕಳು, ಏನ್ ಹೆಸರು ಇಟ್ಟಿದ್ದೀರಾ? ಒಬ್ಳು ಋತುಪರ್ಣ. ಋತುಪರ್ಣ ಚೆನ್ನಾಗಿದೆ ಹೆಸರು, ಬೆಂಗಾಲಿ ಹೆಸರು. ಹಾ ಸರ್. ಇನ್ನೊಬ್ಳು ಪರಿಣೀತಾ. ಓ, ಅದು ಬೆಂಗಾಲಿ ಹೆಸರು. ಹಾ ಸರ್. ಪರಿಣೀತಾ, ಪರಿಣೀತಾ ಅಂತ ಒಂದು ಸಿನಿಮಾ ಬಂದಿತ್ತು. ಹಾ ಸರ್, ವಿದ್ಯಾಬಾಲನ್ ಮಾಡಿದ್ಲು, ತುಂಬಾ ಚೆನ್ನಾಗಿತ್ತು ಸಿನಿಮಾ. ಕಂಡೆನ್ಸ್ ಮಿಲ್ಕ್ ಒಂದು ಸ್ವಲ್ಪ ಹಾಕಿ. ಗೆಣಸು ನಮ್ಮನೇಲಿ ನನ್ನ ಚಿಕ್ಕ ಮಗಳು ತಿನ್ನಲ್ಲ ಸರ್, ಅವಳು ಹಾಗೆ ಬೇಯಿಸ್ಕೊಟ್ರೆ. ಸೊ ಹೀಗೆ ಮಾಡಿದ್ರೆ ತಿಂತಾಳೆ ಸ್ವಲ್ಪ. ಓಹೋ, ಇದಾಕ್ಲ ಅದಕ್ಕೆ? ಹಾ ಸರ್. ಹಾಲಿನ ಕೆನೆ. ಫ್ರೆಶ್ ಕ್ರೀಮ್ ಗಿಂತ ಅಂಗಡಿದಕ್ಕಿಂತ ಮನೆಯದು ಹಾಲಿನ ಕೆನೆ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ಹೌದು, ಚೆನ್ನಾಗಿ ಕುದಿಬೇಕು. ಹೌದು ಸರ್. ಸರ್, ಆಲ್ಮೋಸ್ಟ್ ಆಗಿದೆ ಇದು. ಗಟ್ಟಿಯಾಗಿದೆ. ಏಲಕ್ಕಿ ಪುಡಿ ಒಂದು ಹಾಕ್ಬೇಕು. ಚೆನ್ನಾಗಿ ಗಟ್ಟಿ ಆಗಿದೆ. ಹಾ ಸರ್. ಟೇಸ್ಟ್ ಮಾಡೋದಷ್ಟೇ ಬಾಕಿ ಅಲ್ವಾ? ಹಾ ಸರ್. ವಂಡರ್ಫುಲ್. ಕೊಟ್ಬಿಡಿ, ಆಫ್ ಮಾಡಿಬಿಡೋಣ ಸರ್. ಮಾಡಿ ಮಾಡಿ, ಕೊಟ್ಬಿಡಿ, ಕುಡಿದು ಬಿಡೋದೇ ಇವಾಗ. ಇನ್ನೇನು ಸರ್? ಟೇಸ್ಟ್ ನೋಡಿ. ವಾವ್, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೀವು ಏಲಕ್ಕಿ ಹಾಕಿದ್ಮೇಲಂತೂ ಒಳ್ಳೆ ಘಮ್ ಅಂತ ಪರಿಮಳ ಬರ್ತಾ ಇದೆ. ಥಿಕ್ನೆಸ್ಸು, ಕನ್ಸಿಸ್ಟೆನ್ಸಿ ಎಲ್ಲ ಬಾಸೊಂದಿದೇ ಇದೆ. ಆರದ್ಮೇಲೆ ಇನ್ನೂ ಗಟ್ಟಿ ಆಗುತ್ತಿದೆ. ಹೌದು ಸರ್, ಗಟ್ಟಿಯಾಗುತ್ತೆ. ಬಿಸಿ ಬಿಸಿಯಾಗಿ ಕುಡಿಯೋಣ, ನಾವು ಆಹಾರ ತಂಗ ಕಾಯಕ್ಕೆ ರೆಡಿ ಇಲ್ಲ. ಸೂಪರ್. ಲೈಟಾಗಿ ಸಿಹಿ ಗೆಣಸಿನ ಫ್ಲೇವರ್ ಬರುತ್ತೆ. ಹಾ ಸರ್, ತುಂಬಾ ಲೈಟಾಗಿ, ಅದು ಗೊತ್ತಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಹೌದು, ಇಲ್ಲಾಂದ್ರೆ ಗೊತ್ತಾಗಲ್ಲ. ಗೊತ್ತಾಗಲ್ಲ. ಸ್ವೀಟ್ ಎಲ್ಲ ಕರೆಕ್ಟ್ ಆಗಿದೆ. ಹಾ ಸರ್. ಈ ತುರ್ದಿದಿರಲ್ಲ, ಹಾ ಸರ್, ಅದು ಬಾಯಿಗೆ ಸಿಕ್ಕುತ್ತೆ. ಅದು ಹೌದು, ಸಿಕ್ಕಿದಾಗ ಅದು ಬಾಸುಂದಿಲಿ ಕೆನೆ ಸಿಗುತ್ತಲ್ಲ, ಆ ಫ್ಲೇವರ್ ಆ ಟೇಸ್ಟ್ ಕೊಡುತ್ತೆ. ಅದೇ ಟೇಸ್ಟ್ ಬರುತ್ತೆ. ಸೂಪರ್, ಅದ್ಭುತವಾಗಿದೆ. ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ, ಖುಷಿಯಾಗಿ ರೆಗ್ಯುಲರ್ ಆಗಿ ಮಾಡ್ತೀರ ಮನೇಲಿ. ಚೈತ್ರ ಅವರೇ, ತುಂಬ ತುಂಬ ಧನ್ಯವಾದಗಳು. ಇವತ್ತು ಒಂದು ಅದ್ಭುತವಾದಂಥ ಸಿಹಿ ಗೆಣಸಿನ ಬಾಸುಂದಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರಿ. ಸೂಪರ್ವಾಗಿದೆ, ಬ್ಯೂಟಿಫುಲ್. ತುಂಬ ಖುಷಿ ಆಯ್ತು ನನಗೆ. ಇದು ನಾನು ಈಗ ಎಲ್ಲ ಪ್ಯಾಕ್ ಮಾಡೋಷ್ಟೊಳಗೆ ಆರೋಗ್ಯತೆ. ದಯವಿಟ್ಟು ಒಂದು ಬಾಟ್ಲಿಗೆ ಹಾಕೊಟ್ಬಿಟ್ರೆ ಮನೆ ತೊಗೊಂಡು ಹೋಗ್ಬಿಡ್ತೀನಿ, ನಮ್ಮಮ್ಮನಿಗೆ ಕೊಡ್ತೀನಿ. ನೋಡಮ್ಮ ಚೆನ್ನಾಗಿದೆ ಇದು. ಇದು ಒಂದೇ ಒಂದು ಸ್ಪೂನ್ ಹೆಂಗ್ ತಿನ್ಲಿ ನಾನು, ಸಾಧ್ಯ ಇಲ್ಲ, ಬೈಬೇಡ ಅಂತ ನಮ್ಮ ಅಮ್ಮನಿಗೆ ಕೊಟ್ಬಿಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮಗೆ ಬೊಂಬಾಟ್ ಭೋಜನದ ವತಿಯಿಂದ ಒಂದು ಪುಟ್ಟ ಕಾಣಿಕೆ. ಇದು ಬೊಂಬಾಟ್ ಭೋಜನದ ಪುಸ್ತಕ. ಇದು ನಾವು ಈ ಕಾರ್ಯಕ್ರಮದಲ್ಲಿ ಮಾಡಿರೋ ಅಡುಗೆಗಳನ್ನೆಲ್ಲ ಇದು ಕಂಪೈಲ್ ಮಾಡಿ 112 ಅಡುಗೆ ಇದೆ. ಇದೆಲ್ಲವನ್ನ ಪ್ರಯೋಗ ಮಾಡಿ, ಖಂಡಿತ ಫೀಡ್ಬ್ಯಾಕ್ ಕೊಡಿ ಹೆಂಗೆ ಬರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಬೊಂಬಾಟ್ ಭೋಜನದ ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನನಗಂತೂ ಇವತ್ತು ತುಂಬ ಎಕ್ಸೈಟ್ಮೆಂಟ್ ಇದೆ, ಯಾಕಂದರೆ ಆರೋಗ್ಯ ಆಹಾರ ವಿಭಾಗ ನನ್ನ ಫೇವ್ರೇಟ್ ವಿಭಾಗ. ಇದರಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ನಾವು ತಿಳ್ಕೊಳ್ತೀವಿ. ನಾವು ತಿನ್ನುವ ಆಹಾರದ ಬಗ್ಗೆ, ನಾವು ಬಳಸುವಂಥ ಪದಾರ್ಥಗಳಲ್ಲಿ ಏನೇನು ಔಷಧಿ ಗುಣಗಳಿವೆ, ಯಾವ ಸಮಸ್ಯೆಗೆ ಯಾವುದನ್ನು ತಿಂದರೆ ಪರಿಹಾರ ಆಗುತ್ತೆ, ಇವೆಲ್ಲವನ್ನು ತಿಳ್ಕೊಳ್ಳೋವಂಥ ವಿಭಾಗ ಇದು. ಅದಕ್ಕೆ ನನಗೆ ತುಂಬ ಎಕ್ಸೈಟ್ಮೆಂಟು. ತಡ ಮಾಡೋದು ಬೇಡ, ನಮ್ಮ ಕಾರ್ಯಕ್ರಮದ ಮೇನ್ ಪರ್ಸನ್, ಮೇನ್ ಅಟ್ರಾಕ್ಷನ್ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಮ್ಮ ನಮಸ್ಕಾರ. ನಮಸ್ತೆ. ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಇವತ್ತೇನು ಡಿಫ್ರೆಂಟ್ ಆಗಿ ಹೊಸ ತಿಳ್ಕೊಡ್ತೀರಮ್ಮ? ಇವತ್ತೊಂದು ಡಯಾಬಿಟಿಸ್ಗೆ ಒಂದು ಶರಬತ್ ಮಾಡಿ ಕುಡಿಯೋಣ. ಡಯಾಬಿಟಿಸ್ಗೆ ಶರಬತ್ತು? ಹೌದು. ವಾವ್, ಫ್ಯಾಂಟಾಸ್ಟಿಕ್. ಯಾವ್ದ್ರಲ್ಲಿ ಮಾಡ್ತೀರಮ್ಮ ಶರಬತ್ತು? ಸೀಬೆ ಗಿಡ ಗೊತ್ತಲ್ವಾ, ಸೀಬೆಕಾಯಿ, ಸೀಬೆಕಾಯಿ ಆ ಗಿಡದ ಚಿಗರೆಲೆ ಹೂವ ಅದು, ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಎರಡೇ ಪದಾರ್ಥ. ಸ್ವಲ್ಪ ಜೇನುತುಪ್ಪ, ಏಲಕ್ಕಿ ಪುಡಿ ಅಷ್ಟೇ. ಅಷ್ಟೇ, ಸಿಂಪಲ್ ಸಿಂಪಲ್. ಫ್ಯಾಂಟಾಸ್ಟಿಕ್. ಇದನ್ನ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕಮ್ಮ? ಏನಿಲ್ಲ, ಬೆಟ್ಟದ ನೆಲ್ಲಿಕಾಯಿ ಬೀಜ ಬಿಡಿಸಿಟ್ಕೊಂಡಿದೀವಿ, ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋದು, ಸ್ವಲ್ಪ ಈ ಎಲೆ ಹಾಕೊಳ್ಳೋದು, ಒಂದೆರಡು ಹೂ ಹಾಕೊಳ್ಳೋದು, ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋದು, ಶೋಧಿಸ್ಕೊಳ್ಳೋದು, ಸ್ವಲ್ಪ ಜೇನುತುಪ್ಪ ಏಲಕ್ಕಿ ಪುಡಿ ಹಾಕೊಂಡು ಕುಡಿಯೋದು. ವಾವ್, ಸೋ ಈಸಿ, ಸೋ ಈಸಿ. ಓಕೆ, ನಾನು ಬೆಟ್ಟದ ನಲ್ಲಿಕಾಯಿ ಹಾಕ್ತೆ. ಎಳೆಯದಾಗಿರುವ ಎಲೆಗಳು ಒಂದು ಎರಡು ಮೂರು, ಇದು ಹೂವಿನ ಜೊತೆಗೆ ಇದನ್ನ ಹಾಕ್ಬಿಡ್ತೀನಿ. ಹಾಗೆ ಹಾಕ್ಬೋದು, ಚಿಗರಷ್ಟು ಹಾಕೊಳ್ಳಿ ಸಾಕು. ಸಾಕಾ? ಇದು ಬೇಡ, ಇನ್ನೇನು ಬೇಡ, ಸಾಕು. ಇದು ಹೂವು? ಇದು ಹೂವಿದ್ರೆ ಹಾಕಿ. ಸಾಕಲ್ವಾ? ಓ ಸಾಕು. ಇದಕ್ಕೆ ಒಂದು ನೀರು ಹಾಕ್ಬಿಟ್ಟು ರುಬ್ಬಿಡ್ಲ? ಓಕೆ, ಈಗ ಇದನ್ನ ಶೋಧಿಸ್ಬಿಟ್ಟು ನಾನು ಇದಕ್ಕೆ ಜೇನುತುಪ್ಪ ಏಲಕ್ಕಿ ಎಲ್ಲ ಹಾಕಿ ರೆಡಿ ಮಾಡ್ತೀನಿ. ಅಷ್ಟರಲ್ಲಿ ಇದರಿಂದ ಏನೇನು ಉಪಯೋಗಗಳಿದೆ ದಯವಿಟ್ಟು ಅದನ್ನು ಹೇಳ್ಬಿಡಿಮ್ಮ. ಇವತ್ತು ನಾವು ಮಾಡಿ ಕುಡಿಯುವಂತಹ ಈ ಶರಬತ್ ಇದೆಯಲ್ಲ, ಇದು ಅತ್ಯಂತ ಬಹಳ ವಿಶೇಷವಾದದ್ದು. ಯಾಕೆ ಇದರಲ್ಲಿ ವಿಶೇಷತೆ ಅಂತ ಹೇಳ್ತೀನಿ ಅಂತಂದರೆ, ನಾವು ಉಪಯೋಗ ಮಾಡ್ತಾ ಇರೋದು ಕೇವಲ ಸೀಬೆ ಹಣ್ಣು ಅಥವಾ ಚೇಪೆಕಾಯಿ ಅಂತ ಕರಿತೀವಲ್ಲ, ಆ ಹಣ್ಣಿನ ಗಿಡದ ಚಿಗುರೆಲೆ. ಇದು ಎಲ್ಲ ಕಡೆ ಎಲ್ರಿಗೂ ಸುಲಭವಾಗಿ ಸಿಕ್ಕುವಂಥದ್ದು. ಇದರ ಜೊತೆಗೆ ಬೆಟ್ಟದ ನಲ್ಲಿಕಾಯನ್ನು ಹಾಕ್ತಾ ಇದ್ದೀವಿ. ಇದು ಎರಡು ಯಾವುದಕ್ಕೆ ಅತ್ಯಂತ ಶ್ರೇಷ್ಠವಾದದ್ದು ಅಂದರೆ, ಮಧುಮೇಹಿಗಳಿಗೆ ಅತ್ಯಂತ ಹಿತಕರವಾದದ್ದು. ನೋಡಿ, ಯಾರಿಗೆ ವಿಪರೀತವಾದಂತಹ ಸಕ್ಕರೆಯ ಅಂಶ ಇರುತ್ತೆ ರಕ್ತದಲ್ಲಿ, ಕೆಲವರಿಗೆ ಎಷ್ಟು ಔಷಧಿ ತೆಗೆದುಕೊಂಡ್ರೂ ಕೂಡ ಅದು ನಿಯಂತ್ರಣಕ್ಕೆ ಬರೋದಿಲ್ಲ. ಇನ್ನು ಕೆಲವರು ಇನ್ಸುಲಿನನ್ನು ತೆಗೆದುಕೊಳ್ಳದೇ ಇದ್ದರೆ ಅವರಿಗೆ ಸಕ್ಕರೆ ಅಂಶ ನಿಯಂತ್ರಣಕ್ಕೆ ಬರೋದಿಲ್ಲ. ಈ ರೀತಿ ಇನ್ಸುಲಿನ್ ಡಿಪೆಂಡೆಂಟ್ ಆಗಿರ್ತಕ್ಕಂಥವ್ರಿಗೆ ಅಥವಾ ವಿಪರೀತವಾದಂತಹ ಸಕ್ಕರೆಯ ಅಂಶ ಇರತಕ್ಕಂಥವ್ರು ಈ ನಾವು ಮಾಡಿ ತೋರಿಸುವಂತಹ ಶರಬತ್ತನ್ನು ಪ್ರತಿನಿತ್ಯ ಕೆಲವು ದಿವಸಗಳ ಕಾಲ ಸೇವನೆ ಮಾಡಿದ್ದೇ ಆದರೆ ಅವರಿಗೆ ಈ ಸಮಸ್ಯೆಯಿಂದ ಸುಲಭವಾಗಿ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇದು ಶ್ರೇಷ್ಠ ಹೌದೋ ಅಲ್ವೋ? ಯಾಕೆಂದರೆ ಇದರಲ್ಲಿ ನಾವು ಏನನ್ನು ಹೆಚ್ಚಾಗಿ ಬಳಕೆಯನ್ನು ಮಾಡ್ತಾ ಇಲ್ಲ, ಹೆಚ್ಚಿನ ಖರ್ಚಿನ ಭಾಗವೂ ಇಲ್ಲ, ಆದರೆ ಉಪಯೋಗ ಮಾತ್ರ ಬಹಳ ವಿಶೇಷವಾದದ್ದು. ಹಾಗಾಗಿ ಮಧುಮೇಹಿಗಳು ಯಾರಾದರೂ ಇರಿ, ಅವರಿಗೆ ಸೀಬೆ ಗಿಡದ ಎಲೆಯನ್ನು ಪತ್ತೆ ಹಚ್ಕೊಳ್ಳಿ, ಅಥವಾ ಮನೆಯಲ್ಲಿ ಒಂದು ಸಣ್ಣ ಕುಂಡದಲ್ಲಿ ಒಂದು ಗಿಡವನ್ನು ಹಾಕ್ಕೊಳ್ಳಿ. ಕೇವಲ ಎಲೆಯಷ್ಟೇ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಸಿಕ್ಕಾಗ ಹೂವನ್ನು ಬಳಸ್ಕೊಳ್ಳಿ, ಹೂವಲ್ಲೂ ಕೂಡ ವಿಶೇಷವಾದಂತಹ ಅಂಶಗಳು ಇರುತ್ತೆ. ಜೊತೆಗೆ ಇವೆರಡರಲ್ಲೂ ಕೂಡ ವಿಟಮಿನ್ ಸಿ ಸಮೃದ್ಧವಾಗಿದೆ. ಸೀಬೆ ಎಲೆಯಲ್ಲೂ ವಿಟಮಿನ್ ಸಿ ಸಮೃದ್ಧವಾಗಿದೆ, ಬೆಟ್ಟದ ನಲ್ಲಿಕಾಯಿ ಅಂತೂ ಬರೀ ವಿಟಮಿನ್ ಸಿನೇ ಅದು. ಹಾಗಾಗಿ ಇದು ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಕೇವಲ ಡಯಾಬಿಟಿಸ್ ಇರೋರೇ ತಗೋಬೇಕಂತೇನಿಲ್ಲ, ಎಲ್ಲರಿಗೂ ಸೇವನೆಗೆ ಯೋಗ್ಯವಾದಂಥದ್ದು ಈ ಒಂದು ಶರಬತ್ತು. ಹಾಗಾಗಿ ಇದನ್ನು ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಬರುತ್ತೆ. ಮತ್ತು ಯಾರಿಗೆ ಮೇಲಿಂದ ಮೇಲೆ ನೆಗಡಿ ಕೆಮ್ಮು ಬರುತ್ತೆ, ಆ ಕೆಮ್ಮು ಬರ್ತಕ್ಕಂಥವ್ರಿಗೆ ಈ ಒಂದು ಶರಬತ್ತು ಬಹಳ ವಿಶೇಷವಾಗಿ ಒಳ್ಳೆಯದಾಗುವಂಥದ್ದು. ಅಂದರೆ ವಿಟಮಿನ್ ಸಿ ಕೊರತೆ ಇದ್ದಾಗಲೇನೇ ನೆಗಡಿ ಮತ್ತು ಕೆಮ್ಮು ಬರ್ತಕ್ಕಂಥದ್ದು. ಹಾಗಾಗಿ ಅವರಿಗೂ ಇದು ಉತ್ತಮವಾದಂತಹ ಔಷಧಿ ಅಂತಲೇ ಹೇಳಬಹುದು. ಇನ್ನು
ಯಾರಿಗೆ ಈ ಮಧುಮೇಹ ಇರುತ್ತೆ ಅಂತವರಿಗೆ ಬೇರೆ ಸಮಸ್ಯೆಗಳು ಬಹಳ ಬೇಗ ಬರುವ ಸಾಧ್ಯತೆಗಳಿರುತ್ತೆ. ಬರಲೇಬೇಕಂತಿಲ್ಲ, ಆದರೆ ಬರುವ ಸಾಧ್ಯತೆಗಳು ಇರುತ್ತೆ. ಅದು ಏನು ಸಮಸ್ಯೆಗಳು ಅಂದರೆ, ಈ ಸ್ಟ್ರೋಕ್ ಆಗುವಂಥದ್ದು ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಗೊತ್ತೇ ಇರೋದಿಲ್ಲ, ಸಿಂಪ್ಟಮ್ಸೇ ಗೊತ್ತಾಗೋದಿಲ್ಲ. ಆ ರೀತಿ ಎಲ್ಲ ಕೂಡ ಹಾರ್ಟ್ ಅಟ್ಯಾಕ್ ಆಗುವಂಥದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಯಾಕೆ ಹೀಗಾಗತ್ತೆ ಅಂತಂದರೆ, ಶರೀರದಲ್ಲಿ ನಾವು ರಕ್ತವನ್ನು ಪರೀಕ್ಷೆ ಮಾಡ್ತೀವಿ. ಏನೇ ಸಮಸ್ಯೆ ಇದ್ದರೂ ರಕ್ತವನ್ನು ಪರೀಕ್ಷೆ ಮಾಡ್ತೀವಿ. ಏನು ಗೊತ್ತಾಗತ್ತೆ ರಕ್ತದಲ್ಲಿ? ಎಲ್ಲವೂ ರಕ್ತದಲ್ಲಿಯೇ ಗೊತ್ತಾಗುವಂಥದ್ದು. ಚರ್ಮದ ಸಮಸ್ಯೆ ಇದ್ದರೂ ರಕ್ತದಲ್ಲಿಯೇ ಗೊತ್ತಾಗತ್ತೆ. ಹಾರ್ಟ್ ಅಟ್ಯಾಕ್ ಆಗತ್ತೆ ಅಂತಂದರೂ ಕೂಡ ರಕ್ತವನ್ನೇ ಪರೀಕ್ಷೆ ಮಾಡ್ತೀವಿ. ಈ ರಕ್ತದಲ್ಲಿ ಮಲಿನತೆ ಜಾಸ್ತಿ ಇದ್ದಾಗ ಅಥವಾ ರಕ್ತ ಒಂದು ರೀತಿಯ ಗಟ್ಟಿಯಾಗಿದ್ದಾಗ, ಪ್ರವಹಿಸೋದಕ್ಕೆ ಸುಲಲಿತವಾಗಿಲ್ಲದೆ ಇದ್ದಾಗ, ಅಂದರೆ ಇವೆಲ್ಲ ಯಾವಾಗ ಬರುತ್ತೆ ಅಂದರೆ ಕೊಲೆಸ್ಟ್ರಾಲಿನ ಅಂಶ ಜಾಸ್ತಿ ಆದಾಗ. ನಮಗೆ ಕೊಲೆಸ್ಟ್ರಾಲು ಬೇಕು, ಆದರೆ ಅದರಲ್ಲೂ ಕೂಡ ಹೆಚ್ ಡಿ ಎಲ್ ಮತ್ತು ಎಲ್ ಡಿ ಎಲ್ ಅಂತ ಎರಡು ಇರುತ್ತೆ. ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ನಾವು ಇದನ್ನು ಗುಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಕೊಲೆಸ್ಟ್ರಾಲಲ್ಲೂ ಕೂಡ ಒಳ್ಳೆಯ ಕೊಲೆಸ್ಟ್ರಾಲ್ ನಮಗೆ ಬೇಕಾಗತ್ತೆ, ಕೊಬ್ಬಿನಾಂಶವೂ ಬೇಕು. ಆದರೆ ಈ ಎಲೆ ನಮಗೆ ಏನು ಮಾಡುತ್ತೆ ಅಂದರೆ, ಗುಡ್ ಕೊಲೆಸ್ಟ್ರಾಲನ್ನ ಜಾಸ್ತಿ ಮಾಡುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲನ್ನ ಕಡಿಮೆ ಮಾಡುತ್ತೆ. ಇದು ಆದಾಗ ಏನಾಗುತ್ತೆ ಅಂದರೆ, ರಕ್ತದ ಒತ್ತಡ ನಮಗೆ ಯಾವುದೇ ಕಾರಣಕ್ಕೂ ಕೂಡ ಅದು ಹೆಚ್ಚಾಗೋದು, ಏರುಪೇರಾಗೋದು ಈ ಕೆಲಸ ಆಗೋದಿಲ್ಲ. ಅವಾಗೇನಾಗತ್ತೆ, ಈ ಸ್ಟ್ರೋಕ್ ಆಗೋದು. ಸ್ಟ್ರೋಕ್ ಯಾವಾಗತ್ತೆ, ರಕ್ತದ ಒತ್ತಡ ಜಾಸ್ತಿ ಆದಾಗ ಮೆದುಳಿಗೆ ಸಡನ್ನಾಗಿ ರಕ್ತ ನುಗ್ಗಿದಾಗ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಇರುತ್ತೆ, ಅದನ್ನು ತಪ್ಪಿಸಿಕೊಡುತ್ತೆ. ಇನ್ನು ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೂ ಅಷ್ಟೇ, ಸರಿಯಾಗಿ ಹೃದಯ ರಕ್ತವನ್ನು ಪಂಪ್ ಮಾಡುವಾಗ ವೇರಿಯೇಷನ್ ಆದಾಗ ಈ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ, ಅದನ್ನು ತಪ್ಪಿಸಿಕೊಡುತ್ತೆ. ಇವೆಲ್ಲವೂ ದೊಡ್ಡ ಮಟ್ಟದ ಸಹಾಯ. ಇದು ನಾನು ಹೇಳ್ತಾ ಇರೋ ರೀತಿ ತುಂಬ ಸುಲಭವಾಗಿ ಇದನ್ನು ನಾವು ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೇವಲ ನಮಗೆ ಸುಲಭದಲ್ಲಿ ಸಿಕ್ಕುವಂತಹ ಈ ಸೀಬೆ ಗಿಡದ ಎಲೆಯನ್ನು ನಾವು ಟೀಯನ್ನಾದರೂ ಮಾಡ್ಕೊಂಡು ಕುಡೀರಿ, ಶರಬತ್ತನ್ನಾದರೂ ಮಾಡ್ಕೊಂಡು ಕುಡೀರಿ. ಇದನ್ನು ಸೇವನೆ ಮಾಡೋದ್ರಿಂದ ಈ ಸ್ಟ್ರೋಕ್ ಆಗೋದನ್ನು ತಪ್ಪಿಸತ್ತೆ, ಹಾರ್ಟ್ ಅಟ್ಯಾಕ್ ಆಗೋದನ್ನು ತಪ್ಪಿಸತ್ತೆ, ಸಕ್ಕರೆಯ ಅಂಶ ರಕ್ತದಲ್ಲಿ ಜಾಸ್ತಿ ಆಗದೇ ಇರೋ ರೀತಿಯಲ್ಲಿ ತಡೆಗಟ್ಟತ್ತೆ, ಮತ್ತು ರಕ್ತ ಶುದ್ಧತೆ ಇದ್ದಾಗ ಮಾತ್ರನೇ ಚರ್ಮ ಚೆನ್ನಾಗಿರೋದು. ಹಾಗಾಗಿ ಚರ್ಮ ದೋಷಗಳು ಬರ್ತಾ ಇದೆ ಅಂತಂದರೆ ರಕ್ತದಲ್ಲಿ ಮಲಿನತೆ ಇದೆ ಅನ್ನೋದು ಗೊತ್ತಾಗತ್ತೆ, ಅದನ್ನು ಸರಿಪಡಿಸಿಕೊಡುತ್ತೆ. ಈ ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಸೀಬೆ ಗಿಡದಲ್ಲಿ ಉತ್ತಮವಾದಂತಹ ಔಷಧಿ ಇದೆ, ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಜಾಸ್ತಿ ಮಾಡಿಕೊಡುತ್ತೆ. ಇಂಟ್ರೆಸ್ಟ್, ಅದ್ಭುತ. ನಮ್ಮಲ್ಲಿ ಚೇಪೆಕಾಯಿ ಮರ ಇರೋದ್ರಿಂದ ನಾವು ಇದನ್ನು ಡೆಫಿನೆಟ್ ಆಗಿ ಟ್ರೈ ಮಾಡ್ತೀನಿ. ಓಕೆ, ಈಗ ರೆಡಿ ಆಯ್ತಿದ್ದೋ, ಆದರೆ ಅದಕ್ಕಿಂತ ಮುಂಚೆ ಒಂದು ಪತ್ರ ಇದೆ ಅಮ್ಮ, ಆ ಪತ್ರಕ್ಕೆ ನೀವು ಉತ್ತರ ಕೊಟ್ಬಿಟ್ರೆ ಅದನ್ನು ಟೇಸ್ಟ್ ಮಾಡಿಬಿಡ್ಬೋದು. ದಯವಿಟ್ಟು ನಿಮ್ಮಲ್ಲಿ ಒಂದು ಕಳಕಳಿ ಪ್ರಾರ್ಥನೆ, ನನ್ನ ತುಟಿಗಳು ತುಂಬ ಕಪ್ಪಾಗಿದೆ, ಅದು ಕೆಂಪಾಗಿ ಅಥವಾ ಪಿಂಕ್ ಕಲರ್ ಬರೋದಕ್ಕೆ ಏನು ಮಾಡ್ಬೋದು ದಯವಿಟ್ಟು ತಿಳಿಸಿ. ಗಂಡಸು ಅನ್ಸತ್ತಿವ್ರು ಯಾರು, ಸಿಗರೇಟ್ ಸೆದ್ಬಿಟ್ಟು ತುಟಿ ಎಲ್ಲ ಕಪ್ಪಾಗ್ಬಿಟ್ಟಿರುತ್ತೆ. ಇದು ಎಲ್ಲರಿಗೂ ಸಹಜವಾಗಿ ಪ್ರಾಕೃತಿಕವಾಗಿಯೇ ಕೆಂಪಾಗಿರಬೇಕು ಅಂತ ಆಸೆ ಇರೋದು ಸಹಜ. ನಾವು ಸುಮ್ಮನೆ ಬಣ್ಣ ಬಳ್ಕೊಂಡು ಅದನ್ನು ಚೆನ್ನಾಗಿ ಕಾಣಿಸ್ಲಿ ಅಂತ ಏನೇನೋ ಮಾಡ್ತೀವಿ, ಆದರೂ ಕೂಡ ಸಹಜವಾಗಿರ್ತಕ್ಕಂತಹ ಬಣ್ಣವೇ ಚೆಂದ. ಆ ನಿಟ್ಟಿನಲ್ಲಿ ನಿಮಗೆ ಈ ಒಂದು ಬೇಸರ ಇರಬಹುದು, ಅದಕ್ಕೂ ನಮ್ಮ ಪ್ರಕೃತಿ ಉತ್ತರವನ್ನು ಕೊಡುತ್ತೆ. ಏನಿದೆ ಪ್ರಕೃತಿಯಲ್ಲಿ, ದಾಳಿಂಬೆ ಗಿಡದ ಹೂವು, ಹಣ್ಣು ಅಲ್ಲ, ಕಾಯು ಅಲ್ಲ, ಎಲೆಯೂ ಅಲ್ಲ, ಹೂವು. ಹೂವು ಹೆಂಗಿರುತ್ತೆ, ಒಳ್ಳೆಯ ಕೆಂಪು ಬಣ್ಣ ಇರುತ್ತೆ. ಆ ಹೂವನ್ನು ಕಿತ್ಕೊಳ್ಳಿ, ಅದರ ದಳಗಳನ್ನು ತೆಕ್ಕೊಳ್ಳಿ, ಅದನ್ನು ತುಟಿಯ ಮೇಲೆ ಹಾಕಿ ಚೆನ್ನಾಗಿ ಉಜ್ಜಿಕೊಳ್ಳಿ. ಆಗಿಂದಾಗೆ ಈ ಹೂವನ್ನು ತಂದಿಟ್ಕೊಂಡು ನೀವು ಈ ರೀತಿ ಸತತವಾಗಿ ಕೆಲವು ದಿವಸಗಳ ಕಾಲ ಮಾಡ್ತಾ ಬನ್ನಿ, ನಿಮ್ಮ ತುಟಿಯ ಬಣ್ಣ ಬದಲಾಗುತ್ತೆ. ಆಫ್ಟರ್ ಆಲ್, ಒಂದು ತಾಳಿಂಬ್ರೆ ಹೂವು ರೀ, ಪಕ್ಕದ ಮನೆ ಗಾರ್ಡನ್ ಇರುತ್ತೆ, ಕದ್ಕೊಂಬನ್ನಿ ಹಚ್ಕೊಳ್ಳಿ, ಸಿಂಪಲ್. ಈಗ ಟೇಸ್ಟ್ ಮಾಡಬೇಕು. ಸೊ ಟೇಸ್ಟ್ ಮಾಡಬೇಕು ಅಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಬೆಟ್ಟದ ನೆಲ್ಲಿಕಾಯಿ ಹಾಗೂ ಸೀಬೆ ಹೂವು ಚಿಗುರೆಲೆ ಶರ್ಬತ್ ಮಾಡುವ ವಿಧಾನ. ಬೆಟ್ಟದ ನೆಲ್ಲಿಕಾಯಿ ಕತ್ತರಿಸಿ ತಿರುಳನ್ನು ಮಾತ್ರ ಮಿಕ್ಸಿ ಜಾರಿಗೆ ಹಾಕಿ
ಜೊತೆಗೆ ಎಳೆಯದಾದ ಸೀಬೆ ಗಿಡದ ಎಲೆ ಮತ್ತು ಹೂಗಳನ್ನು ಹಾಕಿ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಶೋಧಿಸಿ ಚರಟವನ್ನು ತೆಗೆದು ನೀರಿನಾಂಶವನ್ನು ಒಂದು ಬೌಲ್ನಲ್ಲಿ ಶೇಖರಿಸಿ ಅದಕ್ಕೆ ಜೇನುತುಪ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ವಿಟಮಿನ್ ಸಿ ಸಮೃದ್ಧವಾಗಿರುವ ಈ ಬೆಟ್ಟದ ನೆಲ್ಲಿಕಾಯಿ ಹಾಗೂ ಸೀಬೆ ಹೂವು ಚಿಗುರೆಲೆ ಶರಬತ್ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ರೋಗ ಬಾಧೆಗಳಿಲ್ಲದೆ ಆರೋಗ್ಯಯುತವಾದ ಸ್ವಸ್ಥ ಜೀವನ ಮಾಡಿ ಖುಷಿ ಖುಷಿಯಾಗಿರಿ. ಟೇಸ್ಟ್ ವೈಸ್ ನಂಗೆ ಸಿಗ್ತಾ ಇರೋದು ಜೇನುತುಪ್ಪದ ಸ್ವೀಟ್ನೆಸ್, ಆಮೇಲೆ ಇದ್ರದ್ದು ಬೆಟರ್ ನಲ್ಲಿಕಾಯ್ದು ಟೇಸ್ಟ್. ಎಲೆದು ಏನು ಟೇಸ್ಟ್ ಸಿಗ್ತಲ್ಲಮ್ಮ, ಆದ್ರೆ ಎಲೆದು ಪರಿಮಳ ಸಿಗ್ತದೆ. ಚೇಪೆಕಾಯಿ ಜ್ಯೂಸ್ ಕುಡ್ದಂಗಿದೆ, ಇದು ಫಸ್ಟ್ ಕ್ಲಾಸ್ ಆಗಿದೆ. ನಾವು ಇವಾಗ ಇನ್ಮೇಲೆ ನಮ್ಮಲ್ಲಿರೋ ಎಳೆ ಎಳೆ ಎಲ್ಲ ಕಿತ್ತಿ ಕಿತ್ತಿ ಮಾಡ್ಕೊಂಡ್ಬಿಡದೆ ಪಾನೀಯ ಇವಾಗ ಏನು ಎಲ್ಲ ಟೈಮಲ್ಲೂ ಸಿಗತ್ತೆ ಬೆಟ್ಟದ ನಲ್ಲಿಕಾಯಿ. ಮೊದಲಾದ್ರೆ ಸೀಸನ್ ಮಾತ್ರ ಆಗಿರೋದು, ಇವಾಗ ಜನರಲಿ ಸಿಗತ್ತೆ. ಉಪ್ಪಿನಕಾಯಿ ಮಾಡೋರಿಗೆ ಅಂದ್ಬಿಟ್ಟು ಅಲ್ಲಿ ರೋಡಲ್ಲಿ ಮಾರ್ತಾ ಇರ್ತಾರೆ, ಅಲ್ಲಲ್ಲಿ ಹೋಗಿ ತಗೊಂಬಂದ ಇಟ್ಕೊಂಡ ಮನೇಲಿ ಕತ್ತಿಸ್ದ ಹಾಕ್ದ ಜ್ಯೂಸ್ ಮಾಡ್ಕೊಂಡ ಕುಡಿದೆ. ಅಟ್ಲೀಸ್ಟ್ ವಾರಕ್ಕೆ ಒಂದು 3 ದಿನ ಕುಡಿದ್ರೆ ಸಾಕು. ಅಷ್ಟೇ ಸಿಂಪಲ್, ಹೊಸ ಚಿಗುರಲ್ಲೇ ಬಿಡೋ ತನಕ ಕಾಯ್ತಾ ಇರೋದು. ಆ ಬಿಟ್ಟು ಟಕಾರ ಕಿತ್ಕೋ, ಸಖತ್ತಾಗಿದೆ. ಅದು ಒಗಚಾಗಲಿ ಕಹಿ ಆಗಲಿ ಏನಿಲ್ಲ, ಆರಾಮಾಗಿ ಅಬ್ಸಲ್ಯೂಟ್ಲಿ ಸೂಪರ್. ಆ ಏಲಕ್ಕಿ ಘಮ ಸಣ್ಣ ಬರ್ತದೆ. ಸೂಪರ್ ಅಮ್ಮ, ಅದ್ಭುತವಾಗಿತ್ತಮ್ಮ. ಎಂತ ಅದು ಅದ್ಭುತವಾದ ಹೇಳ್ಕೊಟ್ರಮ್ಮ ನೀವು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಡಯಾಬಿಟೀಸ್ ಇರುವಂತ ವ್ಯಕ್ತಿಗಳಿಗೆ ತುಂಬಾ ಸಹಾಯ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದ್ಬಿಡ್ತು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ನಮಗೆ ಬರ್ತಿಳಿಸಿ ನಮ್ಮ ಅಡ್ರೆಸ್ ಮತ್ತು ಇಮೇಲ್ ಐಡಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ನೀವು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ಟಾಟಾ, ಬಾಯ್ ಬಾಯ್.